ஓதிருந்த
मन बंद मेले के ऐरू नक्षत्र मंडल
ನೆನೆಗೊಂಡಿದ್ದರೆ ಅಲ್ಲಿಂದ ನಿನ್ನನ್ನು ಇಳಿಸಿ ಬಿಡುವೆನು. ಆಮೆನ್. ಇದು ಯೆಹೋವನ ನುಡಿ. ಪಾತೀಂಗಳಾ नक्षत्र मंडल प्रयास पड़ो नक्षत्र मंडल के हम प्रयास पड़ता है सूर्यन उदिक मेले नीतिया अस्त उदय महिमेंगे ಮೇಲೆ ಒಂದು ಐದು ಕೆಳಗಡೆ ಒಂದು ಐದು ವಾಕ್ಯಗಳನ್ನು ಕೊಟ್ಟಿದ್ದೇನೆ. ಆಮೆನ್. ಹಲ್ಲೆಲೂಯಾ. 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 ಸರಿ. ಅದರೆ ಮ್ಯಾಥ್ಯೂ ಚಾಪ್ಟರ್ 5:13 ಬಡಿ. ಮತ್ತೆ ಅದನ್ನ ಪರಿಶೀಲಿಸೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆ ಇಂದ ಬಿಸಿನೆಸ್ ಅಂತಾನ. ಈ ಒಂದು ವ್ಯಾಪಾರನೇ ಅವರು ಮಾಡಿದ್ದು. ಉಪ್ಪು ಸಪ್ಪಗಾದರೆ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾದರಿಂದ ಉಪ್ಪಿನ ರುಚಿ ಬಂದಿತ್ತು. ಆಮೆನ್. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ प्रीत मैनेजर हमारे ದೇವ ಕರಣ ಮೋಡುಗಳು ಇರಕಟ್ಟ ದೇವರ ಕರವನ್ನು ಮಟ್ಟಿಗೆ ಇರಬೇಕು. ಆಮೆನ್. ಆಮೆನ್. ಸರಿ. ಯೋಸೇಫೆ 13 ವರ್ಷ ಮಾಡಿಮೆ ಪಟ್ಟಿರನು. ಯೇಸುಪನು 13 ವರ್ಷಗಳು ಅಲ್ಲಿ ಕಷ್ಟಪಟ್ಟ. ಕರ್ತನ ಅವನಿಗೆ ಬೇಯತಿನ. ಕರ್ತನ ಅವನನ್ನು ಎತ್ತಿದನು. ಬೇಯತಿನಾನ ಇಲ್ಲ. ಬೇಯತಿದನು. ಯೋಸೇಫೆ ನಾನು ಎಗಿಪ್ತ ದೇಶಕ್ಕೆ ಐಗುಪ್ತ ದೇಶದಲ್ಲಿ ಯೇಸುಪನೇ ಆಗಿದ. ಪ್ರಥಮ ಮಂತ್ರಿ. ಅವನು ಪ್ರಥಮ ಮಂತ್ರಿ ಆಗಿದ್ದಾನೆ. ಕೋಡಿ. ಒಂದು ಕಾರೆ 8 ಕೋಟಿ. ರೈಟ್ ಒಂದು 500 ಕೋಟಿ. ರೈಟ್ ಮತ್ತೆ 500 ಕೋಟಿ. मुझे ಅದು ಬಾಡಿಗೆ 30-40,000 ತನಕ ಇರುತ್ತಾ ಅದಕ್ಕೆ ಹೆಲಿಕಾಪ್ಟರ್ ಕೊಡ್ತಿದ್ದೆ ಅದರಿಂದ ಹೆಲಿಕಾಪ್ಟರ್ ಸಿಗ್ಬಿಲ್ಲ ಮಾತ್ರ ಮನೆ ಎರ್ಜಿದ್ವಿ ಮಾತ್ರ ಗ್ಯಾಸ್ ಮಡಿ ಉದ್ದೋಗ ಅಲ್ಲಿ ನಿಮಗೆ ಎನ್ನೆ ತೇರಿ ಅದಕ್ಕೆ ನಿಮಗೆ ಏನು ಅವಶ್ಯಕತೆ ಒಂದು ವೀಡಿಯೋ ಬೇಕು ಒಂದು ವೀಡಿಯೋ ಬೇಕು ಒಂದು ಮನೆಗೆ ಕರ್ತನ ಕೊಡುಪ ಕರ್ತನ ಕೊಡ್ತಾನೆ ನೀ ಊರನಾಗುಟ್ಟು ಊರನಾಗ ಜೋಮನ ಕಡೆಗೆ ಕಡೆಗೆ ನೀ ಒಂದು ದಿನ ಬಿಟ್ಟು ಇನ್ನೊಂದು ದಿನ ಪ್ರಾರ್ಥನೆ ಮಾಡಿದ್ರೆ ಸಿಕ್ಕಲ್ಲ ಅಲ್ಲೇಲಿಯ ಅಲ್ಲೇಲಿಯ ಪಣ ಕಡೆಗೆ ನೀ ಇಷ್ಟಕ್ಕೆ ಹೊಟ್ಟೆ ತಿನ್ನಿದ್ರೆ ಕಡೆಗೆ ಅನ ಸಿಗುತ್ತೆ ಮೊದಲ ನೀ ಇಷ್ಟದ ಪ್ರಕಾರ ಖರ್ಚು ಮಾಡಿದ್ರೆ ಸಿಗಲ್ಲ ಬೆರಂದಿಗೆ ಏನ ಹೆಂಗ ಬೇಕಿನ ಕತ್ತಿ ಒಳ್ಳೆ ವಾಕ್ಯಗಳನ್ನು ಹೇಳ್ಕೊಡ್ರಿ ಚಲೋ ಬಟ್ಟೆ ಅಂತ
ಕೆಲವರು ಬಕಸರಾಗಿ ಇರ್ತಾರೆ ಇಂತ ಸಾಪಡ್ಸೆ ಅನ್ನೋದು ತುಂಬ ಕಷ್ಟ ಮನೆಯಲ್ಲಿ ಅಡಿಗೆ ಮಾಡಬೇಕಂದ್ರೆ ಬಹಳ ಕಷ್ಟ ಇಪ್ಪನ ಗ್ಯಾಸ್ ಇರಕ ಅಪ್ಪನ ಅಡಿಗೆ ಇದು ವೆರಿಗೆ ಬಿಟ್ಟು ಹೋಗೇನ ವರ ಇವಾಗಂತೂ ಗ್ಯಾಸ್ ಇದೆ ಅವಾಗೆಲ್ಲ ಸೋದೆ ಅಂತ ಹೋಗಿ ಮಾಡ್ತಾ ಇದ್ದೆ ಕುಸ್ಸು ಮಂಗನ ಸಾಪಡಾಯಿ ಇವ ಸುಮ್ಮನೆ ನಡೆಸಿದ್ರೆ ಅನ್ನ ಹಾಗೆ ನಾವೇಯಿತು ಆಮೇನ್ ಹಲ್ಲೆಲೂಯ ಹಲ್ಲೆಲೂಯ கர்த்தர் அந்த தென்கொரியாவில் இருக்கிற உப்பு பிசினஸ் இந்த வசனம் வந்ததுனால அசௌகரியத்திலிருவ ஆத்தனுக்கு ஈ ஒரு வாக்கியம் வந்திருவதனாலே என்ன பண்றா அத்தன் ஏன் பண்ணே கீழ்ப்படிஞ்சு அந்த வேலை செய்யப்படுமா ஆசீர்வாதம் அத்தன் விதியினாக கெலச பண்ணுவாங்க அவனுக்கு ஆசீர்வாதம் அலேலியா 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 சரி அரணிய கண்ட அரணிய கண்ட 9 சாப்டர் 16 என்னாகமும் ಮೇಘವು ರಾತ್ರಿ ವೇಳೆಯಲ್ಲಿ ಆ ಮೇಘವು ಮೇಘವು ಬೆಂಕಿಯಂತೆ ಕಾಣಿಸುವುದು ಆ ಮೇಘವು ಗೂಡಾರದಿಂದ ಮೇಲಕ್ಕೆ ಎದ್ದಾಗ ಇಸ್ರೇಲರು ಮುಂದಕ್ಕೆ ಪ್ರಯಾಣ ಮಾಡುವರು ಇಪ್ಪಡಿ ನಿತ್ಯವೂ ಇರುತ್ತದೆ ಮೇಘವು ಹಗಲಿ ಮೇಘವು ಅಗ್ನಿ ತೋರಿಸಿ ಇರವಿದ ಅಗ್ನಿಯು ಮಳೆ ಮೂಡಿಕೊಂಡಿರುತ್ತದೆ ಆಮೇನ್ அப்போ சபையில உங்களுக்கு ஒரு ட்ரிப் நான் சொன்னேன் எப்ப சொன்னேன் சபையில ஒரு பாரிய ஏதோ ஒன்று எழுது யாவது எழுது சபை முழுவதும் மேகம் மூடி கொண்டிருக்கிறது சபையை பூர்த்தி மேகமாக காணத்தா இது இந்த கண்ணாடி கண்ணாடி தான் சரி நம்ம கண்ணாடி தொடச்சு போட்டா கூட அப்படிதான் கண்ணாடி நம்ம முடிச்சா இது ஆதரவு அதே ரீதியில் கனஸ்தா இது எப்ப சொன்ன தெரியும் பிரயத்தன ஒரு மேகம் அப்படியே மூடி கொண்டிருக்கு ஒரு மேகம் ஆகியே முச்சுக்கொண்டு அதில் விமோச்சனை கண்டா அது முன்னாடி 21 21 27 யாத்திர ஆகமம் யெகோவனு அகல் வத்தினல்லி தாரி தோரிசுவதற்கு மேக ஸ்தம்பதல்லியோ நோடி தாரி தோரிசுவதற்கு மேக ஸ்தம்ப ராத்திரி வேளையில்லி வெளகு கொடுவதற்கு வெளக்கு கொடுவதற்கு ஸ்தம்பதல்லி இருந்து ஆமேன் அவர முன்பாகதல்லி ஓதரு ஆமேன் ಈ ರೀತಿಯಲ್ಲಿ ಅವರು ಅಗಲಿರುಳು ಪ್ರಯಾಣ ಮಾಡಿದರು ಅಗಲಲ್ಲಿ ಮೇಘಸ್ತಂಭವು ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು ಕರ್ತನ ನಡೆತಗರ ಕರ್ತನ ಮುಂದೆ ಹೋಗಾ ಕರ್ತನ ಮುಂದೆ ಹೋಗ್ತಾನೆ ಅವರು ಮುಂದೆ ಹೋಗಿ ಪಿನ್ನಲ ಸಾಕ ಮರಣ ಪಿನ್ನಲೆ ಬಂದು ನಿಂತಾರೆ ಅಂದರು ಅವರು ಮುಂದೆ ಹೋಗಿ ಸೈತಾನ ಹಿಂದೆ ಬರ್ತಾನೆ ಅಂತ ಹೇಳುವಾಗ ಸರ್ ಹಂಗೆ ಹಿಂದೆ ಬರ್ತಾರೆ ಆಮೇನ್ ಆಮೇನ್ ಅಡಿಗೆಮ್ಮ ಅವರಲ್ಲಿ ಇರವು ಪಗಳು ಅವರಲ್ಲಿ ಇರವು ಪಗಳು ವಳಿ ನಡೆದು ಕೂಡಪಡಿತು சகோதரரே ಸಹೋದರರೇ ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ ಅದೇನೆಂದರೆ ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷೆ ಸ್ಥಾನವನ್ನು ಹೊಂದಿದರು ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು ಆ ಬಂಡೆ ಕ್ರಿಸ್ತನೇ ಆ ಬಂಡೆ ಯಾರು ಕ್ರಿಸ್ತನೇ ಇದು ಯಾವ ಕಾರಣಕ್ಕೆ ತೆರೆದ ಇದು ಯಹೋವನ ಕಾವಲಿಗೆ ಗೊತ್ತಾಗ್ತಾ ಇದೆಯಾ ಬೆಟ್ಟದಲ್ಲಿ ಮೋಶೆ ಒಡೆದನ ನೋಡಿ ಅದಕ್ಕೆ ಆಂಡವರೇ ಅಡಿಚಿ ಉಡಮೆಲ್ಲ ಕಾಯಿ ಅದರಿಂದಲೇ ಆತನನ್ನು ಒಡೆದು ಮೈಯೆಲ್ಲ ಗಾಯವಾಯಿತು ಆಂಡವರೇ ಪಾಪ ನೆನೆಸಲು ಪಡೆಯುವುದು ದೇವರನ್ನು ನಾನು ನೋಡಬೇಕೆಂಬುದಾಗಿ
ஆத்மா தேக சரீரம்
ಶರೀರ ಶರೀರದಲ್ಲಿ ಎಣ್ಣ ವ್ಯಾಪಾರ ಆಂಡ್ರೆ ಎತ್ತುಕೊಂಡ್ರೆ ಈ ಶರೀರದಲ್ಲಿ ಯಾವ ರೋಗ ಬಂದು ದೇವ್ರತೆ ಆಗ್ತಾನೆ ಈ ಆತ್ಮಲ ಏನನ್ನ ಯಾರಾಡ ಅಪ್ಪಡಿ ಪಡ ಅಪ್ಪಡಿ ಪಡಕ್ಕೆ ಎಲ್ಲ ತೆಗೆದುಕೊಂಡ್ರೆ ಈ ಆತ್ಮದಲ್ಲಿ ಏನಾದರೂ ಅವರಿಗೆ ಆತ್ಮ ಮಾಡಬೇಕು ಇದು ಮಾಡಬೇಕು ಅಂತ ಇದ್ರೆ ಅದನ್ನೆಲ್ಲ ತೆಗೆದುಕೊಂಡ್ರೆ ಚತುಟೇನಕ ನಾ ಸತ್ತೋದ್ರೆ ಡೈರೆಕ್ಟ್ ಪರದೇಶ ನೇರವಾಗಿ ನಾ ಪರದೇಶೇ ತೆರ್ತೀನಿ ಪಡೆಗೆ ಏರ್ಪಟ್ಟು ಪರಿಶುದ್ಧವನ ಬಾಧಕದಿಂದ ನಿನ್ನ ಸೇವಕನಾದ ಮೋಶೆಯ ಮುಖಾಂತರ ನಿನಗೆ ಮೀಸಲಾದ
ಸಬ್ದತ್ವವೆಂಬ ವಿಶ್ರಾಂತಿ ದಿನವನ್ನು ಅವರಿಗೆ ಪ್ರಕಟಿಸಿ ಆಜ್ಞಾವಿಧಿ ಧರ್ಮಗಳನ್ನು ಕಲಿಸಿದಿ. ಅವರು ಹಾಸಿದಾಗ ಆಕಾಶದಿಂದ ಆಹಾರವನ್ನು ಕೊಟ್ಟು ಬಾಯಾರಿದಾಗ ಬಂಡೆಯೊಳಗಿಂದ ನೀರನ್ನು ಬರಮಾಡಿ ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ನೀವು ಸೇರಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಅವರಿಗೆ ಆಜ್ಞಾಪಿಸಿದ್ದಿ. ಆದರೂ ನಮ್ಮ ಪಿತೃಗಳು ಗರ್ವಿಗಳಾಗಿ ಹಠ ಹಿಡಿದು ನಿನ್ನ ಆಜ್ಞೆಗಳಿಗೆ ಅವಿಧೇಯರಾದರು. ನೀನು ಅವರ ಮಧ್ಯದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಅವರು ಮರೆತು ಮಾತು ಕೇಳದೆ ಹಠ ಹಿಡಿದು ತಮಗೊಬ್ಬ ನಾಯಕನನ್ನು ನೇಮಿಸಿಕೊಂಡು ಮುಂಚಿನಂತೆ ದಾಸರಾಗಿರುವುದಕ್ಕಾಗಿ ಐಗುಪ್ತಕ್ಕೆ ಹಿಂದಿರುಗಬೇಕೆಂದಿದ್ದರು. ನೀನಾದರೂ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯೆಯುಳ್ಳವನು, ದೀರ್ಘಶಾಂತನು, ಕೃಪಾಳವು ಆಗಿರುವ ದೇವರು. ನೀನು ಅವರನ್ನು ಕೈಬಿಡಲಿಲ್ಲ. ಅವರು ತಮಗೆ ಎರಕದ ಬಸವನನ್ನು ಮಾಡಿಕೊಂಡು ಇಸ್ರಾಯೇಲರೇ ನಿಮ್ಮನ್ನು ಐಗುಪ್ತದಿಂದ ಕರಕೊಂಡು ಬಂದ ದೇವರು ಇದೆ ಎಂದು ಹೇಳಿ ನಿನ್ನನ್ನು ಅಸಡೆ ಮಾಡಿದಾಗಲೂ ಕರುಣಾನಿಧಿಯಾದ ನೀನು ಅವರನ್ನು ಅರಣ್ಯದಲ್ಲಿ ಕೈಬಿಡಲಿಲ್ಲ. ಹಗಲಿನಲ್ಲಿ ಅವರಿಗೆ ದಾರಿ ತೋರಿಸುತ್ತಿದ್ದ ಮೇಘಸ್ತಂಭವು ರಾತ್ರಿ ವೇಳೆಯಲ್ಲಿ ಅವರಿಗೆ ನಡೆಯತಕ್ಕ ದಾರಿಯಲ್ಲಿ ಬೆಳಕು ಕೊಡುತ್ತಿದ್ದ ಅಗ್ನಿಸ್ತಂಭವು ಅವರನ್ನು ಬಿಟ್ಟು ಹೋಗಲಿಲ್ಲ. இந்த வசனத்தை நீங்க வீட்டுல போய் படிங்க. இவ்வாக்கியங்களை நீங்க மனதில் ஓதி இப்ப ஏசாயா 62 என்ன சொல்லி இருக்குது? ஏசாயா 62 என்ன இதே உன்னை கர்த்தரோதிப்பார், நின்னமேலாவது யெகோவா உதயிப்பார், அவருடைய மகிமை உன்மேல் காணப்படும், அத்தன தேஜஸ் நின்னலே காணிச்சு, அவருடைய மகிமை சொல்ல மூஞ்சலும் வர மூஞ்ச தூ மூஞ்சி மாதிரி இருக்காது, அத்தனை மகிமை தேடுற நித்திய மாடவ முக எப்ப பார்த்தாலும் நான் எப்படி கிடந்த கலகலான இருக்கிற மாதிரி கலகல மாதிரி நான் ஏகே நோடி கலகல ரீதியில் இருந்தேன். எல்லாருமே கலகலா சுட்டீங்களா? எல்லாரும் கொஞ்சம் கலகலா சுட்டிதீங்களா? அடிக்கிற மாதிரி பண்ணுங்க. பயப்படாதே, இல்லை நோடுவாங்க, நீனந்தே தரப்பேட, நானே உன்னோட கூட இருக்கேன், நானே நின்னந்தே இருக்கேன். பூமி எனக்கு எத்தனை வியாதி வருது, இந்த பூமியில எஷ்டே ரோகங்கள் வருது, எத்தனை கஷ்டம் வருது, எஷ்டே கஷ்டம் வருது, ஆண்டு வச்சா நீ பயப்படாத, தேவ இடத்துல நீ பயப்பட வேண்டாம் என்பதாகி. அல்லேலூயா. ரெண்டு மணி நேரத்துல இதை பண்ணி வச்சு ಪ್ರತಿದಿನ ಬರಬೇಕಾದ್ರೆ ಮನೆಗಾದ್ರೂ ಉನಕ್ಕೆ ಇಂದ ವಾಗ್ದಾನಗಳನ್ನು ಮೂರು ಭಾಷೆಯಲ್ಲಿ ನಾವು ಹಾಕಿದ್ದೇವೆ. ನೀನು ಈ ವಾಗ್ದಾನಗಳನ್ನು ಹೇಳಿ ಹೇಳಿ ಪ್ರಾರ್ಥನೆ ಮಾಡಬೇಕು. ಜೀವಿಕೆಗೆ ಪ್ರಾರ್ಥನೆ ಮಾಡ್ತೀರಾ? ಗಾಡ್ ಬ್ಲೆಸ್ ಯು. ಕರೆ ಮಾಡಿ ಆಶೀರ್ವಾದ ಮಾಡಲಿ.